ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಕರ್ನಾಟಕ ಸರ್ಕಾರದ ನೂತನ ಕಂದಾಯ ಸಚಿವರಾದ ಆರ್ ಅಶೋಕ್ ರವರು ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ಶ್ರೀ ಸ್ಫಟಿಕಪುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ 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 ನಂಜಾವಧೂತ ಮಹಾಸ್ವಾಮಿಗಳಿಂದ ಆಶೀರ್ವಾದ ಪಡೆದರು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ಶ್ರೀ ಸ್ಫಟಿಕಪುರಿ ಮಹಾಸಂಸ್ಥಾನದ ಮಠದ ಬೆಂಗಳೂರಿನ ಉಳ್ಳಾಲ ಶಾಖೆ ಮಠದಲ್ಲಿ ಸೋಮವಾರ ನೂತನ ಕಂದಾಯ ಸಚಿವರಾದ ಆರ್ ಅಶೋಕ್ ರವರಿಗೆ ಆಶೀರ್ವಚನ ನೀಡಿ ಮಾತನಾಡಿದರು. ರೈತ ತನ್ನ ಪೂರ್ವಜರ ಭೂಮಿ ಆಸ್ತಿ ಹಕ್ಕು ಬದಲಾವಣೆ ಸಂದರ್ಭದಲ್ಲಿ ಖಾತೆ ಪವಣೆ ಸರ್ವೆ ಅಧಿಕಾರಿಗಳಿಗೆ ಅಲೆದಾಡುವಂತಹ ಸ್ಥಿತಿ ಕಂದಾಯ ಇಲಾಖೆಗಳದ್ದು. ಅನ್ನದಾತ ಪರದಾಡುವ ಸ್ಥಿತಿ ಇದೆ. ಅಲ್ಲದೆ ವಿದ್ಯಾರ್ಥಿಗಳು ಶೈಕ್ಷಣಿಕ ಹಾಗೂ ಉದ್ಯೋಗ ಅನುಕೂಲಕ್ಕೆ ಅವಶ್ಯಕತೆ ಇರುವ ಜಾತಿ ಆದಾಯ ಪ್ರಮಾಣ ಪತ್ರ ವಿತರಣೆಯಲ್ಲೂ ಸಹ ಗೊಂದಲವಾಗುತ್ತಿದ್ದು, ಈ ಎಲ್ಲ ಸೇವೆಗಳನ್ನು ಒಂದೇ ಸೂರಿನಡಿ ತರುವಂತಹ ನಿಟ್ಟಿನಲ್ಲಿ ನೂತನ ಕಂದಾಯ ಸಚಿವರು ಸರ್ಕಾರದಲ್ಲಿ ಚರ್ಚೆ ನಡೆಸಿ ಅನುಷ್ಠಾನಗೊಳಿಸಿದರೆ ರೈತಾಪಿ ವರ್ಗ ಮತ್ತು ವಿದ್ಯಾರ್ಥಿ ಸಮೂಹಕ್ಕೆ ಉಪಯೋಗವಾಗಲಿದೆ ಎಂದು ಶ್ರೀ ಸ್ಫಟಿಕಪುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ಹೇಳಿದರು. ಈ ಸಂದರ್ಭದಲ್ಲಿ ತುರುವಕೆರೆ ಶಾಸಕ ಮಸಾಲೆ ಜೈರಾಮ್, ಮಾಜಿ ಶಾಸಕ ಮುನಿರಾಜು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಪಾತ್ರೆಗಳನ್ನು ಬಳಸದೆ, ಒಲೆ ಉರಿಸದೆ ನೈಸರ್ಗಿಕವಾಗಿ ಸಿಗುವ ಸಾಮಗ್ರಿಗಳನ್ನು ಬಳಸಿ ಅಡುಗೆ ಮಾಡುವ ವಿಧಾನವನ್ನು ನೀವು ತಿಳಿಯಬೇಕೆ? ಶಿರಾ ನಗರಕ್ಕೆ ಆಗಮಿಸಿದ ತಿಪಟೂರಿನ ದಿ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ತಂಡದವರಿಂದ ಶ್ರೀ ಟಿವಿ ಮಾಹಿತಿ ಪಡೆದಾಗ, ನಗರದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ತಿಪಟೂರಿನಿಂದ ಆಗಮಿಸಿದ ದಿ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ತಂಡದವರು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಪಯುಕ್ತ ಮಾಹಿತಿ ನೀಡಿದರು. ಸೊ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ರೋವರ್ ಅಥವಾ ರೇಂಜರ್ ಏನಕ್ಕೆ ಆಗ್ಬೇಕಂತಂದ್ರೆ, ಫಸ್ಟ್ ಇವತ್ತಿನ ಜನರೇಷನ್ ಏನಿದೆಯಲ್ಲ, ಧನಾತ್ಮಕ ಅಂಶಗಳಿಗಿಂತ ಋಣಾತ್ಮಕ ಅಂಶಗಳು. ಸೊ ರೋವರಿಂಗ್ ಏನಕ್ಕೆ ಬರಬೇಕಂತ ಅಂದ್ರೆ, ಒಬ್ಬ ವ್ಯಕ್ತಿಯ ಸತ ಇವತ್ತ ನಾವು ಎದ್ರೆಂಗಪ್ಪ ಕುತ್ಕೊಂಡ್ರೆ, ನಾವು ಹೆಂಗಪ್ಪ ಸ್ವಲ್ಪ ದಿನ ಹೋದ್ರೆ ಕುತ್ಕೊಂಡ್ರೆ ಎದ್ದಾಳ ಕಾಲ ಎದ್ರೆ ಕುತ್ಕೊಳಕ್ ಆಗಲ್ಲ, ಹೌದಾ? ಸೊ ಅವರು ಪ್ರಕೃತಿಯ ಜೊತೆ ಬೆರೀತಾ ಇದ್ರು ಇವತ್ತ ಅಲ್ವಾ. ಸೊ ಇದು ನಗು ಅಂಶ ಒಂದು ಕಡೆಯಿಂದ, ಋಣಾತ್ಮಕ ಅಂಶ ಯಾಕೆ ಅಂತ ಅಂದ್ರೆ, ನಾನು ಒಬ್ಬ ಫಸ್ಟ್ ಇಯರ್ ಸ್ಟೂಡೆಂಟ್ ಇದ್ದೀರಾ. 3 ವರ್ಷದೊಳಗಡೆ ನಮ್ಮ ಲೈಫಲ್ಲಿ ನಾವು ಸೆಟಲ್ ಆದ್ರೆ ಸೆಟಲ್ ಆಗಿದೆ. 3 ವರ್ಷದೊಳಗಡೆ ನೀವು ಏನ್ ಬೇಕಾದ್ರೂ ಮಾಡಿ ಮಾಡಿ ಅಂತ ಹೇಳಲ್ಲ. 3 ವರ್ಷ ಆದ್ಮೇಲೆ ಏನ್ ಮಾಡ್ತಾರೆ? ಸರ್, ನಿಮ್ಮ ಹೆಸರು ಸರ್? ಕಾರ್ತಿಕ್ ಎಂ ಕೆ. ಯಾವ ಊರಿಂದ? ನಮ್ದು ಜಿ ಎಫ್ ಜಿ ಸಿತ್ತಿಪುತ್ತೂರು ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು, ಸುಭಾಷ್ ಚಂದ್ರ ಬೋಸ್ ರೋವರ್ಸ್ ಘಟಕ ಮತ್ತು ಝಾನ್ಸಿ ರಾಣಿ ರೇಂಜರ್ಸ್ ಘಟಕ ಅಂತ. ಏನು ಓದ್ತಾ ಇದ್ದಾರೆ? ನಾವು ಫಸ್ಟ್ ಇಯರ್ ಬಿ ಎ ಎಚ್ ಇ ಜಿ ಸರ್. ಹೇಳಿ, ಇದು ಏನು ಪಾತ್ರೆ ಇಲ್ದಂಗೆ ಮೊಟ್ಟೆ ಮತ್ತು ಅಡುಗೆ ಎಲ್ಲ ಮಾಡ್ಬೋದು ಅಂತ ತೋರಿಸ್ತಾ ಇದ್ದಾರೆ ಅಕ್ಕ, ಇದು ಹೇಗೆ ಏನು ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಸರ್, ಇದು ನಾವು ಮಣ್ಣಿನ ಸೊಗಡು ಅಂದರೆ ಮಣ್ಣಾಗಿ ಬೇಯಿಸಿದಾಗ ಬರೋ ರುಚಿನೂ ಬೇರೆ, ಪಾತ್ರೆನಲ್ಲಿ ಮಾಡಿದಾಗ ನಾವು ಉಪ್ಪು ಖಾರ ಹಾಕೊಂತಿನ ರುಚಿನೂ ಬೇರೆ ಬರುತ್ತೆ ಸರ್. ಅಂದರೆ ಏನಂದರೆ, ಫಸ್ಟು ಒಂದು ಇದು ಬ್ಯಾಕ್ವರ್ಡ್ ಫೈರ್ ಮೆನ್ ಅಂತ ಅಂದರೆ, ಫಸ್ಟು ಒಂದು ಆಳುಕೆ ಸ್ವಲ್ಪ ಗುಂಡು ಹೊಡ್ಕೊಂಬಿಟ್ಟು ಅದರೊಳಗಡೆ ಈ ಥರ ಗಟ್ಟಿ ಕೆಂಡ ಮಾಡ್ಬೇಕು ಸರ್. ಈ ಥರ ಗಟ್ಟಿ ಕೆಂಡ ಮಾಡಿ ಅದ್ರ ಮೇಲೆ 1.5 ಇಂಚಸ್ಸು ಮತ್ತೆ ಮಣ್ಣಾಕಿ ನಾವು ಏನೇನು ಬೇಯಿಸ್ಕೊಬೋದು, ಇದರಲ್ಲಿ ಏನೇನು ಬೇಯಿಸ್ಬೋದು ಅಂದರೆ, ಆಲೂಗಡ್ಡೆ, ಈರುಳ್ಳಿ, ಮೊಟ್ಟೆ ಮತ್ತು ಹಸಿ, ಕ್ಯಾರೆಟ್ ಇರ್ಬೋದು, ಗೆಣಸು ಏನು ಬೇಕಾದ್ರೂ ಬೇಯಿಸ್ಕೊಬೋದು. ಮತ್ತು ಇದರಲ್ಲಿ ರೈಸ್ನ ಮಾಡ್ಬೋದು, ಈ ಬಿದಿರು ಬರುತ್ತಲ್ಲ ಗಟ್ಟಿ ಬಿದಿರನ್ನ, ಒಳಗಡೆ ಓಲ್ ಬರುತ್ತೆ ಸರ್. ಅದು ಓಲ್ ಒಳಗಡೆ ಅಕ್ಕಿ ಮತ್ತು ನೀರಲ್ಲ ಅಕ್ಕಿ ಮತ್ತು ನೀವು ಇನ್ನು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನ ಬೆಂಕಿ ಒಳಗಡೆ ಬೇಯಿಸಿದ್ರೆ ಅದು ರೈಸ್ ಆಗುತ್ತೆ ಸರ್. ಸರ್, ನಾನ್ ವೆಜ್ ಮಾಡ್ಬೋದು ಅಂದ್ರಲ್ಲ, ಹೇಗೆ ನಾನ್ ವೆಜ್ ಮಾಡೋದ್ರ ಬಗ್ಗೆ ಇವ್ರು ತಿಳಿಸ್ಕೊಡ್ತಾ ಸರ್. ಇದೇನು ಬೇಸ್ ಇಟ್ಟಿರೋದಿಗೆಲ್ಲ ಸರ್? ಇದು ಮೊಟ್ಟೆ, ಆಲೂಗಡ್ಡೆ ತೋರಿಸಿ. ಅದು ಮೊಟ್ಟೆ, ಆಲೂಗಡ್ಡೆ, ಇದ್ರೊಳಗೆ ಬೇಸ್? ಹಾಂ, ಇದ್ರೊಳಗೆ ಬೇಸ್. ಇದ್ರೊಳಗೆ ಸರ್, ಎಷ್ಟು ಎಂ ತಗೊಂಡೋಗ್ತಿದ್ದ? ಹಾಫ್ ಅನ್ ಅವರ್. ಬಟ್ ನ್ಯಾಚುರಲ್ ಆಗಿರುತ್ತೆ, ಮಾಮೂಲಿ ಅಡುಗೆ ಮಾಡೋ ಟೈಮಲ್ಲೇ ಆಗುತ್ತೆ ಸರ್. ಆಗುತ್ತೆ. ಇದನ್ನೇ ಈಗ ಇದನ್ನ ಏನು ಹಾಗೆ ಡೈರೆಕ್ಟಾಗಿ ತೊಗೊಳೋದು ಅಥವಾ ಬೇರೆ ಏನು ಮಾಡಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಿಂದ ಬಂದಿದ್ದೀವಿ. ಯಾವ ಊರು ಸರ್? ನಾನು ಶೆಟ್ಟಿಗೆರೆ ಹತ್ರ ಮಾದಿಯಲ್ಲಿ. ಏನು ಏನು ಓದ್ತಾ ಇರ್ತೀವಿ ಸರ್? ನಾನು ಫೈನಲ್ ಇಯರ್ ಬಿ ಎ ಎಚ್ ಇ ಸೈಕಾಲಜಿ. ಸೈಕಾಲಜಿನ ಸೈಕಾಲಜಿ ಕೊಟ್ಟು ಒಳ್ಳೆ ಸಬ್ಜೆಕ್ಟ್. ಹಾಂ ಹೇಳಿ ಸರ್. ಈಗ ನಾನ್ ವೆಜ್ನ ಪಾತ್ರೆ ಇಲ್ದಂಗೆ ಮಾಡ್ಬೋದು ಅಂತ ಹೇಳ್ತಾ ಇದ್ವಿ ಸರ್. ಬ್ಯಾಂಕ್ವುಡ್ ಮಾನ್ ಫೈರಲ್ಲೇ ಇದೇ ಥರ ಮಾಡ್ಕೋಬೇಕು ಸರ್. ಈ ಥರ ಮಾಡಿ ತೆಳುಪಾಗಿರೋ ಕಲ್ಲು, ತೆಳುಪಾಗಿರೋ ಕಲ್ಲು ತಗೊಂಡು ಆ ಬೆಂಕಿ ಹಾಕಿರ್ತೀವಲ್ಲ, ಮಣ್ಣು ಹಾಕೋಬಲ್ಲಿ ಆ ಕಲ್ಲು ಹಾಕೋದು, ಕಲ್ಲಿಕ್ಕು ಅದ್ರ ಮೇಲೆ ಮತ್ತೆ ನಮ್ಗೆ ಏನು ತಂದಿರ್ತೀವಿ ನಾನ್ ವೆಜ್ ಅದನ್ನೆಲ್ಲ ಇಕ್ಕಿ ಉಪ್ಪು ಖಾರ ಎಲ್ಲ ಹಾಕಿದ್ರೆ ಮಾಮೂಲಿ ಮೇಲೆ ಕೆಂಡ ಹಾಕಿದ್ರೆ ಅದೇ ಥರ ಬೆಂದಿರುತ್ತೆ ಸರ್. ಅದು ಮತ್ತು ಇನ್ನೊಂದು ಟೈಪ್ ಅಂದರೆ
ಎಳ್ನೀರು ಇರುತ್ತಲ್ಲ ಸರ್, ಎಳ್ನೀರೆಲ್ಲ ಕುಡಿದು ಅದರೊಳಗಡೆ ನಿಮ್ಮದು ನಾನ್ ವೆಜ್ ಏನಿರ್ತದಲ್ಲ ಹಾಕಿ ಉಪ್ಪು ಕರನೆಲ್ಲ ಹಾಕಿ ಸರ್ ಟ್ರಂಚ್ ಫೈರ್ ಅಂತ ಬರುತ್ತೆ, ಆ ಫೈರ್ ಮೇಲೆ ಈ ಥರ ಜೋಡಿಸಿದ್ರಾಯ್ತು ಸರ್ 1, 2, 3 ಅಂತ, ನಿಮ್ಗೆ ಎಷ್ಟು ಬೇಕಷ್ಟು ಜೋಡಿಸಿ ಸರ್. ಈ ಥರ ಮಾಡಿ ಟ್ರಂಚ್ ಫೈರ್ ಅಂತ ಬರುತ್ತೆ, ಮಾಡಿ ಹಿಂಗೆ ಎಳ್ನೀರು ಇಡೋದು, ಕಲ್ಲಗಡೆಯಿಂದ ಬೆಂಕಿ ಹಾಕೋದು, ಅದೇನು ಸುಟ್ಟೋಗಲ್ವಾ ಎಳ್ನೀರು? ಯಾವತ್ತು ಸುಡೋದು ಸರ್? ಸುಡೋದಿರುತ್ತೆ ಹಸಿನೀರು ಸರ್, ಅದು ಎಳ್ಗಡೆ ಬಿಂದೋಗುತ್ತೆ, ಒಳಗಡೆ ಚಿಕನ್ ಬಿಂದಿರುತ್ತೆ, ಚಿಕನ್ ಮೇಲೆ ಏನ ಸಾರು ಮಾಡ್ಬೋದು, ಒಳಗಡೆ ಮಾಡ್ಕೊಡ್ತಾರೆ, ರೈಸ್ ಮಾಡ್ಬೋದು ಸರ್, ಮತ್ತೆ ಇನ್ನು ಎಳ್ನೀರು ರಸ ಇರುತ್ತಲ್ಲ ಒಳಗಡೆ ತೆಂಗಿನ ಅದೆಲ್ಲ ಅದಕ್ಕೆ ಬಿಟ್ಕೊಂಡಿರುತ್ತೆ, ಅದೊಂಥರ ಟೇಸ್ಟ್ ಸಾಕತ್ತಾಗಿರುತ್ತೆ. ಮತ್ತು ಇನ್ನೊಂದು ಟೈಪ್ ಅಂದರೆ ಬಿದಿರು ಬೊಂಬು, ಹಳೆಯ ಬಿದಿರು ಬೊಂಬು ಇರ್ತಲ್ಲ ದೊಡ್ಡದು, ಅದನ್ನು ಓಪನ್ ಮಾಡಿ ಮೇಲ್ಗಡೆ ಕ್ಯಾಪ್ ಥರ ಮಾಡಿ ಅದರೊಳಗಡೆ ಮಾಮೂಲಿ ಚಿಕನ್ ಏನನ್ನು ತಂದಿರ್ತಿಲ್ಲ ಅದೆಲ್ಲ ಉಪ್ಪು ಕರನೆಲ್ಲ ಹಾಕಿ ಕ್ಯಾಪ್ ಮುಚ್ಚಿ ಮತ್ತು ಇದೇ ಥರ ಒಂದು ಗುಂಡಿ ತೆಗೆದು ಆಳೆ ಗುಂಡಿ ತೆಗಿಬೇಕು ಸರ್, ಒಂದು ಮೊಳ ಅಂತ ಗುಂಡಿ ತೆಗಿಬೇಕು, ಬೀದಿ ಎಷ್ಟು ಉದ್ದ ಇರುತ್ತೆ ಅಷ್ಟು ಸೇಮ್ ಇದೇ ಥರ ಎಲ್ಲ ಪಕ್ಕ ಉಡಿ ಹಾಕಿ ಗಟ್ಟಿ ಇದು, ಆಮೇಲೆ ಮತ್ತೆ ಮಣ್ಣು ಹಾಕಿದ್ರೆ ಅದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಅದು ಬೆಂದಿರುತ್ತೆ ಸರ್. ಇದೇ ಥರ ಫೈರ್ ನ್ಯಾಚುರಲ್ ಆಗಿರುತ್ತೆ, ಅದೇನು ಈಗ ಗ್ಯಾಸ್ಟಿಕ್ ವಾಟರ್ ಅಟ್ಯಾಕು ಏನೇ ಕಾಯಿಲೆ ಏನಿದ್ರು ಬಳಸ್ತಲೇನೆ ಏನು ಇಲ್ಲಿ ಗ್ಯಾಸ್ ಯೂಸ್ ಮಾಡಿದ್ವಿ ಅಷ್ಟೇ ಸರ್, ಇನ್ನ ಇನ್ನೆಲ್ಲ ಸೌದೆ ಸಿಕ್ಕಿಲ್ಲ ಅಂತ, ಇಲ್ಲ ಅಂದ್ರೆ ಅಡುಗೆನೆ ಇದ್ರಲ್ಲೇ ಮಾಡ್ತಿದ್ವಿ ಕೊನೆಗೆ ಇವ್ರು ಸೌದೆ. ನೀವು ಹಂಗ ಕ್ಯಾಂಪಲ್ಲೇ ಫಾರೆಸ್ಟ್ ಹೋದಾಗೆಲ್ಲ ಇದೇ ತರ ಇದೇ ತರ ಕುಡಿಯೋ ನೀರಿಂದ ಹೇಗೆ ಸರ್? ಸರ್ ಕುಡಿಯೋ ನೀರು ಯಾವ ಹೇಗೆ ಶುದ್ಧೀಕರಿಸ್ತೀರಾ ಸರ್? ಕುಡಿಯೋ ನೀರು ಶುದ್ಧೀಕರಿಸೋದಂದ್ರೆ ಸ್ಟಾಕ್ ಇದೆಯಲ್ಲ ಸರ್, ಇದೆಲ್ಲ ಸೋಸ್ತೀವಿ. ಈಗ ಅದು ಜಾಸ್ತಿ ಮಡ್ಡಾಗಿರುತ್ತೆ, ಕೆಸರು ಆಗಿರುತ್ತೆ, ಇದರೊಳಗಡೆ ಹಾಕಿ ಸೋಸಿದ್ರೆ ಇದರಲ್ಲಿ ಪದರ ಪದರ ಇರುತ್ತಲ್ಲ, ಇಲ್ಲೆಲ್ಲ ಮಣ್ಣಲ್ಲಿ ನಿಂತ್ಕೊಳ್ತಾ ಕೆಳಗಡೆ ಪ್ಯೂರ್ ವಾಟರ್ ಸಿಗುತ್ತೆ ಸರ್. ವಾಟರ್ ಪ್ಯೂರ್ ಸಿಗುತ್ತೆ, ಬಟ್ ಬ್ಯಾಕ್ಟೀರಿಯಾಸು ಅದು ಇದು ಗಲೀಜು ಈ ಥರ ಆಗಿರೋದನ್ನ ಹೇಗೆ ಶುದ್ಧೀಕರಿಸ್ತಾರೆ ಸರ್? ಅದು ಹೇಗೆ ಬ್ಯಾಕ್ಟೀರಿಯಾದು ಅಂದರೆ ಬ್ಯಾಕ್ಟೀರಿಯಾಸ್ ಅದು ಇದು ಇರುತ್ತೆ ಸರ್. ಈಗ ನೀವು ಹೇಳಿದ್ರಿ ಇವೆಲ್ಲ ಇರ್ತವೆ ಅಂತ, ಈಗ ಬ್ಯಾಕ್ಟೀರಿಯಾಸ್ ಎಲ್ಲ ಇರ್ತವೆ ಅಂತ ಹೇಳಿದ್ರಿ, ಇಷ್ಟರಲ್ಲಿ ಒಂದು ನೀರಿದೆ ಅಂತ ಅನ್ಕೊಳ್ಳೋಣ ಸರ್, ಇಷ್ಟರಲ್ಲಿ ನೀರಿದ್ದಾಗ ಫುಲ್ಲು ಕೆಸರು ಇದೆ ಇದು, ಅದ್ರ ಪಕ್ಕ ಒಂದು ಹಾಫ್ ಒಂದು ಅರ್ಧ ಅಡಿನಲ್ಲಿ ಇದಕ್ಕಿಂತ ಆಳವಾಗಿ ಗುಂಡಿ ಹೊಡೆದ್ರೆ ಇಲ್ಲಿ ನಮಗೆ ಕಾಣಿಸುತ್ತೆ ಕೆಸರು ನೀರು ಎಷ್ಟು ಆಳಾಗಿದೆ ಅಂತ ಒಂದು ಅಂದಾಜು ಮಾಡಿಕೊಂಡು ಇಲ್ಲಿ ಸ್ವಲ್ಪ ಗುಂಡಿ ಹೊಡೆದ್ರೆ ಅಡೀಲಿ ಅಂತರ್ಜಲ ಒಂಥರ ನೀರು ಇರುತ್ತಲ್ಲ ಅದಿದ್ರೊಳಗಡೆ ಬಂದಾಗ ಇದನ್ನ ಮತ್ತೆ ಜೋಪ ಬಂದು ಇದ್ರೊಳಗಡೆ ಮತ್ತೆ ತೊಡೆದ್ರೆ ಸಿಗುತ್ತೆ ಪ್ಯೂರ್ ವಾಟರ್. ನಿಮ್ದು ಈಗ ವರ್ಕ್ ಏನು ಸರ್, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿಗೆ ಎಂಡ್ ಮಾಡ್ತೀರಾ ನೀವು ಎವ್ರಿಡೇ ಸರ್? ನಮ್ದು ಇವಾಗ ಜಿ ಎಫ್ ಸಿ ಸಿ ತಿಪ್ಪೂರಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ವಿ, ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ನಮ್ದು ಒಂದು ಸರ್ಕಲ್ ಮಾಡ್ಕೊಂಡಿದ್ವಿ ಸರ್, ಸರ್ಕಲ್ ನಿನ್ನೆ ಬಂದುಬಿಟ್ಟು ಚಿಕ್ಕನಾಯಕನಹಳ್ಳಿ ಕಾಲೇಜಲ್ಲಿ ಮುಗಿಸ್ಕೊಂಬಂದ್ವಿ. ಚಿಕ್ಕನಾಯಕನಹಳ್ಳಿಯಿಂದ ಇಲ್ಲಿ ಅಂದರೆ ಇಷ್ಟೊತ್ತಗಳು ನಿನ್ನೆ ರಾತ್ರಿ ಬಂದು ಆಟಾಗಿದ್ವಿ ಸರ್. ನಾವು ಯಾವುದೇ ರೂಮ್ ಇದ್ರೂ ನಮ್ಮಲ್ಲಿ ಓನ್ ಇರ್ತವೆ, ರೂಮಲ್ಲೆಲ್ಲ ಮಲ್ಗಕ್ಕೆ ಹೋಗಲ್ಲ, ಅಥವಾ ಟೆಂಟ್ಗಳು ಯಾವ ಇಲ್ಲ ಅಂದರೆ ಮರದ ಮೇಲೆ ಮನೆ ಕಟ್ಕೊಳ್ತೀವಿ ಸರ್. ನಾವು ಮರದ ಮೇಲೆ ಮನೆ ಕಟ್ಬೋದು, ಅಲ್ಲಿ ಸ್ಟೇವ್ ಇದಾವಲ್ಲ ಅಲ್ಲಿ ಅಲ್ಲಿ ನಿಲ್ಸಿದೀವಲ್ಲ ಆ ಸ್ಟೇವ್ನ ಉಪಯೋಗಿಸಿ ಮರದ ಮೇಲೆ ಮನೆ ಕಟ್ಕೊಳ್ತೀವಿ, ಅಲ್ಲೇ ಮಲಗ್ಬೋದು. ಚಳಿ ಇದಕ್ಕೆಲ್ಲ ಹೇಗೆ? ನನ್ನ ಹೆಸರು ಗಣೇಶ್ ಸಿಕೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅಸಿಸ್ಟೆಂಟ್ ರೋವರ್ ಸ್ಕೌಟ್ ಲೀಡರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ಇಷ್ಟು ಜನ ವಿದ್ಯಾರ್ಥಿಗಳನ್ನು ಅಂದರೆ 4 ಜನ ವಿದ್ಯಾರ್ಥಿಗಳಿಗೆ ಅವರ ರಾಜ್ಯ ಪುರಸ್ಕಾರ ಅವಾರ್ಡಿಗೆ ಅವರನ್ನು ರೆಡಿ ಮಾಡಲಿಕ್ಕೆ ರಾಮ್ಲಿಂಗ್ ಪ್ರಾವೀಣ್ಯತ ಪದಕಕ್ಕೆ ಅವರನ್ನು ತಯಾರಿ ಮಾಡಲಿಕ್ಕೆ ಇವತ್ತು ಕರ್ಕೊಂಬಂದಿದ್ದೀನಿ. ಸೊ ಸರ್ ಒಂದು ಪ್ರಶ್ನೆ ಕೇಳ್ತಾ ಇದ್ರು ನನ್ನ ರೋವರ್ಗೆ, ಸೊ ಕಾಡಿಗೆ ಹೋಗಿದ್ದೀರಪ್ಪ, ಚಳಿಯಲ್ಲೆಲ್ಲ ಯಾವ ರೀತಿ ರಕ್ಷಣೆ ಮಾಡ್ಕೊತೀರಾ? ಸೊ ಟೆಂಟ್ ತಗೊಂಡಲ್ಲೇ ಹಾಗೆ ಹೋದ್ರೆ ಯಾವ ರೀತಿ ಪ್ಲಾನ್ ಮಾಡ್ಬೋದು ಅಂತ ಅಂದರೆ, ಸೊ ನಾವು ಕಾಡಿಗೆ ಹೋದಾಗ ನಮಗೆ ಸಿಗೋದು 2 ಐಟಮ್ ಅಂತೂ ಸಿಕ್ಕೇ ಸಿಗುತ್ತೆ, ಒಂದು ಒಣ ಸೌದೆ ಸಿಗುತ್ತೆ, ಅದು ಬಿಟ್ಟರೆ ಹುಲ್ಲು ಅಂತೂ ಸಿಗುತ್ತೆ. ಹೌದಾ? ಸೊ ಹುಲ್ಲನ್ನು ಕರೆಕ್ಟಾಗಿ ನಮ್ಮ ರೋವರಿಂಗ್ನಲ್ಲಿ ಅಥವಾ ಸ್ಕೌಟಿಂಗ್ನಲ್ಲಿ ಇರ್ತಕ್ಕಂತಹ ಕಟ್ಟುಗಳು ಮತ್ತು ಗಂಟುಗಳು ಅಂತ ಬರುತ್ತೆ. ಸೊ ಗಂಟುಗಳು ಮತ್ತು ಕಟ್ಟುಗಳನ್ನು ಹಾಕುವುದನ್ನು ಕಲಿಸಿದ್ದಾರೆ ಅವರು, ಅವರದೇ ಆದಂಥ ಗುಡಾರವನ್ನು ಅವರೇ ಪ್ಲಾನ್ ಮಾಡ್ಕೊತಾರೆ ಇಲ್ವಾ? ಬಂಡೆಗಳು ಏನಿದೆ, ಕಲ್ಲೇನಿದೆ, ಅದನ್ನು ನೀಟಾಗಿ ಜೋಡಿಸ್ಕೊಂಡು ತನ್ನ ತಾನು ರಕ್ಷಿಸಿಕೊಳ್ಳುವಂಥ ಸಾಮರ್ಥ್ಯವನ್ನು ಕಲ್ತ್ಕೊತಾರೆ. ಸೊ ನಮ್ಮ ರೋವರಿಂಗ್ನ ಮೂಲ ಉದ್ದೇಶ ಸರ್ವಿಸ್ ಅಂದರೆ, ಈಗ ನಮ್ಮ ಸ್ಕೌಟಿಂಗ್ನಲ್ಲಿ ಮೊದಲು ಕಬ್ಗಳು ಬರ್ತಾರೆ, ನಂತರ ಸ್ಕೌಟ್ಗಳು ಬರ್ತಾರೆ, ಅಂದರೆ ಏಜಿಂದ ಏಜಿಗೆ, ಅದಾದಮೇಲೆ ರೋವರ್ಗಳು ಬರ್ತಾರೆ. ಇವತ್ತು ಇವರೆಲ್ಲ ರೋವರ್ ಏಜಲ್ಲಿದ್ದಾರೆ. ಇವತ್ತು ಇವರ ಒಂದು ಧ್ಯೇಯ ಏನಿರಬೇಕಂತಂದರೆ ನಾ ಸೇವೆ ಸರ್ವಿಸ್, ಅಂದರೆ ನನ್ನ ದೇಶಕ್ಕೆ ನಾನೇನಾದರೂ ಕೊಡಬೇಕು, ನನ್ನನ್ನು ನಂಬಿರುವಂಥ ಮೊದಲು ತನ್ನ ಕುಟುಂಬಕ್ಕೆ ತಾನು ಸರ್ವಿಸ್ ಮಾಡಿದರೆ ಸಾಕಲ್ಲ ಸರ್? ಹೌದು, ತನ್ನ ತಂದೆ ತಾಯಿಗಳನ್ನ ಸಾಕುವಂಥ ಎಬಿಲಿಟಿನ ಪಡ್ಕೊಂಡ್ರೆ ಸಾಕಲ್ವಾ? ಹೌದಲ್ವಾ ಸರ್? ಇವತ್ತು ಎಷ್ಟೋ ಜನ ಮಕ್ಕಳು ಅವರ ತಂದೆ ತಾಯಿನ ಅನಾಥಾಶ್ರಮಕ್ಕೆ ಅಥವಾ ಓಲ್ಡ್ ಏಜ್ ಹೋಮ್ಗಳಿಗೆ ತಾಂಡೋಗಿ ಸೇರಿಸ್ತಿದ್ದಾರೆ. ಬಟ್ ಆದರೆ ಆ ತಂದೆ ತಾಯಿಗಳು ಇವತ್ತು ಅವರ ಮಕ್ಕಳಿಗೆ ಅವರು ಕಷ್ಟಪಟ್ಟು ಬೆಳೆಸಿದ್ದಕ್ಕೆ ಅವ್ರಿಗೇನು ಕೊಡ್ತಾ ಇಲ್ಲ. ಸೊ ಫಸ್ಟ್ ಸರ್ವಿಸ್ ಅಂತ ಅಂದರೆ ಸರ್ವಿಸ್ ಅವರ್ ಸೆಲ್ಫ್,
ಸರ್ವಿಸ್ ಟು ಸೊಸೈಟಿ, ಸರ್ವಿಸ್ ಟು ಗಾಡ್ ಅಂದರೆ ನಮ್ಮ ರೋವರಿಂಗ್ನಲ್ಲಿ ಮೂರಿದೆ, ಸರ್ವಿಸ್ ಅವರ್ ಸೆಲ್, ಸರ್ವಿಸ್ ಟು ಸೊಸೈಟಿ, ಸರ್ವಿಸ್ ಟು ಗಾಡ್ ಮೂರಾದ ಧ್ಯೇಯವನ್ನು ಇಟ್ಕೊಂಡು ಇವತ್ತು ನಾವು ಮೂವ್ ಮಾಡ್ತಿದ್ದೀವಿ. ಜೊತೆಗೆ ನಾವಿಲ್ಲಿ ಮಾಡಿದ್ದಂಥದ್ದು ಅಡ್ವೆಂಚರ್ ಆಕ್ಟಿವಿಟೀಸು, ಹೌದಲ್ಲ ಸರ್? ಏನು ಬಳಸ್ತಲೆ ಇವತ್ತು ತನ್ನನ್ನು ತಾನು ರಕ್ಷಿಸ್ಕೋಬೇಕಲ್ವಾ? ಸೊ ಅಂದರೆ ನಾವು ಸಮಾಜಕ್ಕೆ ಬರೋದಕ್ಕಿಂತ ಜಾಸ್ತಿ ನಿಸರ್ಗದ ಜೊತೆ ಇರ್ತೀವಿ. ಕಾರಣ ಏನಂತ ಅಂದರೆ ಮತ್ತೆ ನಿಸರ್ಗಕ್ಕೆ ಅನ್ನೋದು ನಮ್ಮ ದೇಹ. ಈ ರ್ಯಾಮ್ಲಿಂಗಿನ ನಮ್ಮ ದೇಹ ಏನಪ್ಪ ಅಂತಂದರೆ ವಾಕ್ಯನೇ ಮತ್ತೆ ನಿಸರ್ಗಕ್ಕೆ, ಮರಳಿ ಪ್ರಕೃತಿಗೆ ಅಂತ. ಯಾಕೆ ಮರಳಿ ಪ್ರಕೃತಿಗೆ ಯಾಕೆ ಹೋಗ್ಬೇಕಂತಂದರೆ, ಯಾವ ವ್ಯಕ್ತಿ ಪ್ರಕೃತಿಯಲ್ಲಿ ಬೆಳೆದಿರ್ತಾನೋ ಅವನು ತನ್ನ ಸ್ವಾಭಿಮಾನವನ್ನು ಉಳಿಸ್ಕೊಂಡಿರ್ತಾನೆ, ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡಿರ್ತಾನೆ. ಅಲ್ಲಿ ಏನು ಇಲ್ದಲೇ ಬದುಕು ಬಂದವನಿಗೆ ಸಮಾಜದಲ್ಲಿ ತನ್ನ ಜೀವನವನ್ನು ಯಾವ ರೀತಿ ಕೊಟ್ಕೋಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಒಂದು ಉತ್ತಮವಾದ ಜೀವನವನ್ನು ನಡೆಸ್ತಾನೆ ಸರ್. ಥ್ಯಾಂಕ್ ಯು ಸರ್. ಸರ್ ಇಲ್ಲಿ ರ್ಯಾಮ್ಲಿಂಗ್ ಜಿಎಫ್ಜಿಸಿ ತಿಪ್ಪೂರಿಂದ ನಮ್ಮ ಸಹೋದರ ಅಂತ ರೋರಿಂಗ್ ಅವರು ರ್ಯಾಮ್ಲಿಂಗ್ಗೋಸ್ಕರ ಬಂದಿದ್ದಾರೆ. ರ್ಯಾಮ್ಲಿಂಗ್ ಅಂದ್ರೆ ಸೈಕ್ಲಿಂಗ್ ಆದ್ರೆ 350 ಕಿಲೋಮೀಟರ್ ಕ್ರಮಿಸಿ ಅಲ್ಲಿ ನಮ್ಮ ನೈಸರ್ಗಿಕವಾಗಿ ನಾವು ಅಡಿಗೆ ಎಲ್ಲ ಮಾಡ್ಕೊಂಡು ನಮ್ಮ ದೈನಂದಿನ ಕಾರ್ಯಕ್ರಮ ಮಾಡ್ಕೊಂಡು ಅವ್ರ ಹತ್ರ ಸೀಲು ಸೈನ್ ಎಲ್ಲ ಹಾಕ್ಸ್ಕೊಂಡು ಕೆಲವೊಂದು ಇನ್ಫಾರ್ಮೇಶನ್ನ ಅವರಿಗೆ ನಮಗೆ ಗೊತ್ತಿರತಕ್ಕಂಥ ಇನ್ಫಾರ್ಮೇಶನ್ ಕೊಟ್ಟು ಸೈಕ್ಲಿಂಗ್ ಬರಬೇಕು. ಆದರೆ ಬೈಕಾಗಾದರೆ 600 ಕಿಲೋಮೀಟರ್ ಆಗುತ್ತೆ. ನಮ್ಮ ತಿಪ್ಪೂರಿನ ರೋರಿಂಗ್ ಘಟಕದ ರೋವರ್ಸ್ಗಳು ಬಂದಿದ್ದಾರೆ. ಅವರು ನಮಗೆ ಬಂದಿಲ್ಲಿ ರೋರಿಂಗ್ ಅಂದರೆ ಏನು, ರೋರಿಂಗಲ್ಲಿ ಬೇಸಿಕ್ಕಾಗಿ ಏನಿರುತ್ತೆ, ನಮ್ಮ ಸಿಲೆಬಸ್ ಏನು, ರೋರಿಂಗ್ ಯಾಕೋಸ್ಕರ ಮಾಡಬೇಕು, ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಅಂತ ಎಲ್ಲ ಸಂಕ್ಷಿಪ್ತವಾಗಿ ಹೇಳಿ ಕೆಲವೊಂದು ಅಮೂಲ್ಯ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಕಾಲೇಜು ಹಾಗೂ ನಮ್ಮ ಪರವಾಗಿ, ನಮ್ಮ ರೋವರ್ ಘಟಕದ ಪರವಾಗಿ, ರೇಂಜರ್ಸ್ ಘಟಕದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಿಮ್ಮ ಹೆಸರು? ಶ್ವೇತಾ. ಏನು ಓದ್ತಾ ಇದ್ದೀವಿ ಈಗ ರ್ಯಾಮ್ಲಿಂಗ್ ಬಗ್ಗೆ ಏನು ತಿಳ್ಕೊಂಡ್ರೆ ಅದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನಾದರೂ ನಿಮ್ಗೆ? ಡಿಸ್ಅಡ್ವಾಂಟೇಜಸ್ ಏನಿಲ್ಲ, ನಾನು ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಸ್ಕೌಟಿಂಗ್ ಮತ್ತು ರೇಂಜರಿಂಗಲ್ಲಿ ನಾನು ಫಸ್ಟು ಸಖತ್ ಎದುರ್ಕೊತಿದ್ದೆ ಬಂದಾಗಿಲ್ಲಿ ಏನು ಮಾಡ್ತಾರೋ ಏನು ಹೇಳ್ಕೊಡ್ತಾರೋ. ಫಸ್ಟ್ ನಾನು ನಿಪ್ಪುಣ್ ಕ್ಯಾಂಪ್ ಅಟೆಂಡ್ ಮಾಡಿದಾಗ ತುಂಬ ಭಯ ಇತ್ತು, ಇಷ್ಟು ಶುದ್ಧ ಓದಬೇಕಾ ಅಷ್ಟಿದ ನೇಚರ್ ಜೊತೆ ಯಾವಾಗ ನಾವು ಫ್ರೆಂಡ್ಲಿಯಾಗಿ ಬರೀತೀವಿ ಅವಾಗ ಬೇಗ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ. ಏನೇ ಒಂದು ಕಲಿತೀವಿ ಅಂತ ಹೇಳಿದ್ರೆ ನಮ್ಗೆ ಹೊರಗಡೆ ಜಾಸ್ತಿ ಬರೆಯಕ್ಕೆ ಬಿಡ್ತಾರೆ. ಅದರಿಂದ ನಾವು ಬೇಗ ಕಲ್ತ್ಕೋತೀವಿ ಯಾವುದೇ ಒಂದು ಏನೇ ಒಂದು ಓದ್ತಾರೆ ಆ್ಯಕ್ಟಿವಿಟೀಸು, ಟ್ರಕ್ಕಿಂಗು, ಹೈಕಿಂಗು ಎಲ್ಲ ಮಾಡಿಸ್ತಾರೆ. ನಾವು ಜಸ್ಟ್ ರೀಸೆಂಟ್ ತುಮಕೂರು ಕ್ಯಾಂಪ್ ಅಟೆಂಡ್ ಮಾಡಿದಾಗಲೂ ಅಷ್ಟೇ ಎಲ್ಲ ಟ್ರಕ್ಕಿಂಗ್ ಇತ್ತು, ಹೈಕಿಂಗ್ ಮಾಡಿಸಿದ್ರು. ಒಳ್ಳೆ ಎಕ್ಸ್ಪೀರಿಯೆನ್ಸು, ಒಳ್ಳೆ ಒಂಥರ ಬ್ರದರ್ ಸಿಸ್ಟರ್ಹುಡ್ ನಾವು ಕಲಿಬೋದಿದ್ರಲ್ಲಿ. ಹೊರಗಡೆ ಹೋದಾಗ ನಾವು ಹೆಂಗೆ ಬದುಕಬೇಕು ಅನ್ನೋದು ಕಲಿಸುತ್ತೆ ನಮಗೆ ಸ್ಕೌಟಿಂಗು. ಇಷ್ಟ ಮೇಡಮ್, ಈಗ ಏನು ಇಲ್ಲದೆ ಇದ್ರೂ ಬದುಕ್ಬೋದು ಅದನ್ನು ಹೇಳ್ಕೊಟ್ಟಿದೆ. ಈಗ ನ್ಯಾಚುರಲ್ ಆಗಿ ನಿಮ್ಮ ಮನೇಲಿ ಏನು ಇಂಪ್ಲಿಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರ ನೀವು? ನ್ಯಾಚುರಲ್ ಆದರೆ ವಿತೌಟ್ ಗ್ಯಾಸ್ ಎಲ್ಲ ಏನೀಗ ನಾಯ್ಸ್ ಪೊಲ್ಯೂಷನ್, ವಾಯ್ಸ್ ಪೊಲ್ಯೂಷನ್ ಈ ಥರ ಏನಾಗ್ತಿದೆ ಅಂತ ತಡೆಗಟ್ಬೋದು ಅಂತ ಇದನ್ನ ಕಲ್ತ್ಕೋಬೋದು. ಈಗ ತಪ್ಪಲೆ ಇಲ್ದಂಗೆ ಅಡುಗೆ ಮಾಡ್ತಾರೆ, ಅದನ್ನು ಕಲಿಬೋದು. ಸೌದೆ ಹಾಕೊಂಡು ಇವಾಗ ಅಲ್ಲಿ ಮಾಡಿದ್ದಾರೆ ನೋಡಿದ್ರೆ, ಅದನ್ನೇ ಟೇಸ್ಟ್ ಮಾಡಿದ್ದೀರಾ ನೀವು, ಅದು ಚೆನ್ನಾಗಿರುತ್ತೆ. ಇನ್ನ ಮನೇಲಿ ಮಾಡೋಕ್ಕಿನ್ನ 10 ಪಟ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ನಾವು ಮಾಡಿದ್ವಿ. ಈವನ್ ಪಾತ್ರೆ ಇಲ್ದಂಗೆ ನಾವು ನಮ್ಮ ನಾನ್ ವೆಜಸ್ ಎಲ್ಲ ಮಾಡ್ಬೋದಂತೆ. ಚಿಕನ್ ಮಟನ್ಸ್ ಎಲ್ಲ ಮಾಡ್ತಾರೆ. ಟ್ರಕ್ಕಿಂಗ್ ಹೋದಾಗ ಬೆಟ್ಟದ್ಮೇಲೆ ನಾವು ಹಾಲ್ಟ್ ಆಗ್ತಿವಲ್ಲ, ಅವಾಗೆಲ್ಲ ಪ್ರತಿಯೊಂದು ಹೇಳ್ಕೊಡ್ತಾರೆ. ನಾವು ಜಸ್ಟ್ ರೋಪ್ ಮತ್ತೆ ಸ್ಟೇವ್ಸ್ ಅಷ್ಟೇ ನಾವು ತಗೊಂಡೋಗೋದು. ಆ ರೋಪ್ ಸ್ಟೇವ್ಸ್ ಎಲ್ಲ ಟೈ ಮಾಡಿಬಿಟ್ಟು ಮತ್ತೆ ಇದನ್ನು ಪೈನರಿಂಗ್ ಅಂತ ಕರಿತೀವಿ. ಅದ್ರಲ್ಲಿ ನಾವು ಪ್ರತಿಯೊಂದು ಏನೋ ಬೇಯಿಸ್ಬೋದು, ಚಿಕನ್ ಮಟನ್ ಎಲ್ಲ ತಿನ್ಕೊಂಡು ಮಾಡ್ಕೊಂಡು ತಿನ್ಬೋದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಶಿರಾದ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಕರ್ನಾಟಕ ರಿಪಬ್ಲಿಕ್ ಸೇನಾ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ದಿನಾಂಕ 24/8/2019 ಭಾನುವಾರದಂದು ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಕರ್ನಾಟಕ ರಿಪಬ್ಲಿಕನ್ ಸೇನಾ ವತಿಯಿಂದ 2018-19 ಸಾಲಿನ SUHP TSP ಯೋಜನೆಯಡಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನಾ ಕಮಿಟಿಯ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಸುಲ್ತಾನ್ ಶರೀಫ್, ಜಿಲ್ಲಾ ಅಧ್ಯಕ್ಷರಾದ ಆಯತ್ ಶರೀಫ್, ಶಿರಾ ತಾಲೂಕು ಅಧ್ಯಕ್ಷರಾದ ಕರೀಮುಲ್ಲಾ ಎಸ್, ಶಿವಮೊಗ್ಗ ತಾಲೂಕಿನ ಅಧ್ಯಕ್ಷರಾದ NT ವಿಜಯ್ಕುಮಾರ್, ಶಿರಾ ನಗರಸಭೆ ಮಾಜಿ ಸದಸ್ಯರಾದ ಜಬೀನಾ ಭಾನು ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು. ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯ ಪ್ರೊಫೆಸರ್ ಮೊಹಮ್ಮದ್ ಸಯೀದ, ಸಹಾಯಕ ಪ್ರೊಫೆಸರ್ ನುಸ್ರತ್ ಫಾತಿಮಾ, ಆಫೀಸರ್ ಫಾತಿಮಾ ಬಾನು, ಮೆಡಿಕಲ್ ಆಫೀಸರ್ ಮೊಹಮ್ಮದ್ ನಯೀಮ್ ಹಾಗೂ ಹೌಸ್ ಸರ್ಜನ್ಸ್ ಹಾಜರಿದ್ದರು. Yeah.
ಸಿ ಹಾಕೋ ಹೆಮ್ಮೂದಿ ಎಫ್ ಎಸ್ ಪೇಸ್ ಇದ್ದಾರೆ ಏಕರ ನೋಡಿ ಈ ಥರ ಈ ಕಡೆ ನಮ್ಮ ಕಡೆ ನೋಡಿ ಇದೆ ಅವ್ರಿಗೆ ಹೇಳಿ ಅವ್ರಿಗೆ ರೈತರು ಸಂಡೆ ಮೇಲೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಸ್ಥಳಾವಕಾಶವಿದ್ದರೆ ಉಚಿತವಾಗಿ ಹಸಿ ಕಸವನ್ನು ಗೊಬ್ಬರವನ್ನಾಗಿ ಮಾಡಲು ಗುಂಡಿ ತೆರೆದು ಅದರ ಬಗ್ಗೆ ತರಬೇತಿ ನೀಡಲಾಗುವುದು ಎಂದು ಶಿರಾನಗರದ ಹಿರಿಯ ಆರೋಗ್ಯ ನಗರಸಭೆ ಅಧಿಕಾರಿ ಸಿಕೆ ಮಾರೇಗೌಡ ತಿಳಿಸಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ನಗರಸಭೆಯಿಂದ ನಿರ್ಮಿಸಿರುವ ಸಾವಯವ ಗೊಬ್ಬರ ಗುಂಡಿಯ ಬಗ್ಗೆ ಸಿಕೆ ಮಾರೇಗೌಡ ವಿವರಣೆ ನೀಡಿದರು. ಈ ಸಂದರ್ಭದಲ್ಲಿ ಪರಿಸರ ಇಂಜಿನಿಯರ್ ಆರ್ ಪಲ್ಲವಿ, ಶಾರದಾ, ಜಾಫರ್ ಮುಂತಾದವರು ಉಪಸ್ಥಿತರಿದ್ದರು. ಪೈಪ್ ಕಂಪೋಸ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ. ಆಮೇಲೆ ನೋಡಿ ಎಲ್ಲ ಒಳ್ಳೆ ಹೂವಿನ ಗಿಡಗಳು ಬೆಳೆಸಿದ್ದಾರೆ. ಎಲ್ಲೆಲ್ಲಿಂದನೋ ಬರ್ತಾರೆ ಹೂವಿನ ಓದ್ತಿ ಉಣ್ಣಕ್ಕೆ. ಇದು ಇದು ವಾರಂಟಿ ಆಗ್ತಾರಲ್ಲ ಕೈಗೆ, ಅದು ಸೊಪ್ಪಿದ್ದು. ಅದಕ್ಕಂತೂ ಜನ ಎಲ್ಲೆಲ್ಲಿಂದ ಹುಡುಕ ಬರ್ತಾರೆ. ಮುಂದೆ ನೇರಳೆ ಮರ ಹಾಕವ್ರೆ, ಮಾವಿನ ಮರ ಹಾಕವ್ರೆ, ಕರಿಬೇವಿನ ಮರ ಹಾಕವ್ರೆ, ಈ ಥರದ್ದು ಆಗ್ತಾನೆ. ಇದೆಲ್ಲ ಗಿಡ ಪಡ ಎಲ್ಲ ಕಟ್ ಮಾಡಿದ್ರೆ ಅದ್ರ ಮೇಲೆ ಆಗ್ತಾನೆ. ತುಂಬಿ ಎಕ್ಸಸ್ ಆದರೆ ಅಲ್ಲಿ ಇನ್ನೊಂದು ಗುಂಡಿ ಇದೆ ಅಲ್ಲಿ.
ಇದರಲ್ಲಿ ನೋಡಿ ತರ ಈ ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ತೆಗೆದ್ಬಿಟ್ಟಾಗ ಸಪ್ರೇಟ್ ಆಗ್ತಾನೆ, ಅದು ನಮ್ಮ ಗಾಡಿಗಳು ಬಂದಾಗ ಅದನ್ನ ಸಪ್ರೇಟ್ ತಗೊಂಡು ಹೋಗ್ತಾರೆ. ಅವ್ರ ನೀರಿನ ವ್ಯವಸ್ಥೆ ಅಲ್ಲಿದೆ, ಅಲ್ಲಿಂದ ಪೈಪ್ ಹಾಕೊಂಡು ಇದಕ್ಕೆಲ್ಲ ಆಗ್ತಾರೆ. ನನ್ನ ಹೆಸರು ಸಿ ಕೆ ಮಾರೇಗೌಡ, ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ನಗರಸಭೆ ಶಿರ. ನಾವು ಈ ಒಂದು ಅಂಬೇಡ್ಕರ್ ಭವನನ ನಮ್ಮ ನಗರಸಭೆಯಿಂದ ನಾವೇ ಮೇಂಟೈನ್ ಮಾಡ್ತಾಯಿದ್ವಿ. ಇಲ್ಲಿ ಸುಮಾರು ಮದುವೆಗಳು, ಎಂಗೇಜ್ಮೆಂಟು, ನಾಮಕರಣ ಈ ಥರದ್ದೆಲ್ಲ ನಡೆಯುತ್ತೆ. ಇದು ನಾವು ಬಾಡಿಗೆ ಕೊಡ್ತೀವಿ. ಇಲ್ಲೊಬ್ಬರು ಶ್ರೀರಾಮಯ್ಯ ಅಂತೇಳಿ ಪರ್ಮನೆಂಟಾಗಿ ಇದನ್ನು ಮೇಂಟೈನ್ ಮಾಡೋದಕ್ಕೆ ಇಲ್ಲಿ ನಾವು ಅವ್ರನ್ನ ಹಾಕಿದ್ದೀವಿ. ಅವರು ಇಲ್ಲೆಲ್ಲ ಸಸಿಗಳು ಗಿಡಗಳೆಲ್ಲ ಹಾಕಿದ್ದಾರೆ, ಅದಕ್ಕೆಲ್ಲ ನೀರು ಹಾಕೋ ವ್ಯವಸ್ಥೆ ಮಾಡ್ತಾರೆ. ಇಲ್ಲೇನು ಊಟದ ಕಾರ್ಯಕ್ರಮ ಇದ್ದ ದಿವಸ ಅಲ್ಲಿಂದ ಬರ್ತಕ್ಕಂಥ ವೇಸ್ಟ್ ಅನ್ನ, ತರಕಾರಿ, ಆಮೇಲೆ ಬಾಳೆ ಎಲೆ, ಆಮೇಲೆ ಎಲೆಗಳು, ಏನು ಊಟ ಮಾಡಲಿಕ್ಕೆ ಈ ಥರ ಅಡಕೆ ಪಟ್ಟೆದು ಇದನ್ನೆಲ್ಲ ಮಾಡ್ತಾರೆ. ಅದನ್ನು ತಗೊಂಬರ್ಬೇಕಾದ್ರೇ ಅದರಲ್ಲಿ ಏನಾದರೂ ಪ್ಲಾಸ್ಟಿಕ್ ಏನಾದರೂ ಈಗ ಹಾಲಿನ ಕವರ್ ತರ್ತಾರೆ, ಎಣ್ಣೆ ಕವರ್ ತರ್ತಾರೆ, ಆ ಥರದ್ದೆಲ್ಲ ಅಡುಗೆ ಮನೆಯಲ್ಲೇ ಆ ಥರ ಸಪ್ರೇಟ್ ಮಾಡಿ ಅದನ್ನು ಸಪ್ರೇಟ್ ಇಟ್ಟಿರ್ತಾರೆ. ಕೊಳೆಯುವಂಥ ಪದಾರ್ಥ ಮಾತ್ರ ಇಲ್ಲಿ ನಾವು ಇದನ್ನು ಡಿಸೆಂಟ್ರಲೈಸ್ ಅವ್ರಿಗೆ ಒಂದು 2 ಅಡಿ ಆಳ, ಸುಮಾರು ಒಂದು 7 ಅಡಿ 8 ಅಡಿ ಉದ್ದ ಇದೆ ಇದು, ಆಗ ಇದು ಆಳ ಒಂದು 2 ಅಡಿ ಇದೆ, ಅದನ್ನು ನಾವು ಮಾಡಿಕೊಟ್ಟಿದ್ದೀವಿ. ಇದು ಒಂದು 2 ತಿಂಗಳಾಗಿದೆ ಮಾಡಿ, ಈ ಮುಂಚೆ ಇರಲಿಲ್ಲ. ಈ ಮುಂಚೆ ನಮ್ಮದು ಇಲ್ಲಿ ಕಾರ್ಯಕ್ರಮ ಆದಾಗೆಲ್ಲ ಮುನ್ಸಿಪಾಲ್ಟಿ ಗಾಡಿ ಬರಬೇಕಾಗಿತ್ತು, ಅವ್ರು ಅದನ್ನು ಕಾಯ್ಕೊಂಡಿದ್ದು ಅದು ಬಂದಾಗ ಎಲ್ಲ ಪ್ಲಾಸ್ಟಿಕ್ಕು ಅದು ಇದೆಲ್ಲ ಮಿಕ್ಸ್ ಮಾಡಿ ತುಂಬಿಡ್ತಿದ್ರು. ಅದನ್ನು ನಾವು ಅಲ್ಲಿ ಲ್ಯಾಂಡ್ಫಿಲ್ ಸೈಟ್ ತೊಗೊಂಡೋಗಿ ಅಲ್ಲಿ ತಿರ್ಗಿ ಅದನ್ನು ಸಪ್ರೇಟ್ ಮಾಡಿ ಹಾಕ್ಲಿಕ್ಕೆ ಎಲ್ಲ ತುಂಬ ಶ್ರಮ ಆಗ್ತಾಯಿತ್ತು. ಈಗ ಅದು ಕಡಿಮೆ ಆಗಿದೆ. ಈಗ ಇದು ಸುಮಾರು ಇದ್ರ ಮೇಲೆ ಒಂದು ಸ್ವಲ್ಪ ಸಗಣಿ, ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ರೆ ಇನ್ನೊಂದು 20 ದಿನ ಒಂದು ತಿಂಗಳಲ್ಲಿ ಇದೆಲ್ಲ ಕೊಳ್ತುಗಳುತ್ತೆ. ಇದೇ ಇದರಲ್ಲಿ ಕೊಳ್ತಕ್ಕಂಥ ಗೊಬ್ಬರನೇ ಇಲ್ಲಿ ಇರ್ತಕ್ಕಂಥ ಸುಮಾರು ಗಿಡಗಳು ಬೆಳೆಸಿದ್ದಾರೆ. ಈ ಗಿಡಗಳಿಗೆ ಹಾಕ್ಬೋದು. ಈ ತುಂಬಿದ ತಕ್ಷಣ ನಾವು ಮತ್ತೆ ಹಾಕ್ಲಿಕ್ಕೆ ಅಲ್ಲಿ ಇನ್ನೊಂದು ಗುಂಡಿ ಮಾಡಿದ್ದೀವಿ. ಅಲ್ಲೆಲ್ಲ ಈಗ ಸ್ವಲ್ಪ ಹುಲ್ಲು ಬೆಳೆದಿದೆ. ಆಗ ಈಗ ಇದು ಇದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಮುಚ್ಚಿಬಿಟ್ಟು ಒಂದು 15-20 ದಿನ ಬಿಡ್ತೀವಿ. ಬಿಟ್ಟಮೇಲೆ ಅಲ್ಲಿ ನಾವು ಅದನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಗೊಬ್ಬರ ಖಾಲಿ ಆದಮೇಲೆ ಮತ್ತೆ ಇಲ್ಲಿ ಹಾಕ್ಲಿಕ್ಕೆ ಮಾಡ್ತೀವಿ. ಈ ಥರದ್ದು ನಾವು ಈಗ ನಾವು ಅಂಬೇಡ್ಕರ್ ಪಾರ್ಕ್ ಹತ್ರ ಒಂದು ಮಾಡಿಕೊಟ್ಟಿದ್ದೀವಿ. ಐಬಿ ಕಾಂಪೌಂಡ್ ಒಳಗಡೆ ಅದು ಬಿಲ್ಡಿಂಗ್ ಹಿಂಭಾಗದಲ್ಲಿ ಅಲ್ಲಿ ಮರಗಳಿರೋದ್ರಿಂದ ಬರೀ ಅಲ್ಲಿ ಜಾಸ್ತಿ ಮರದ ಎಲೆ ಬರುತ್ತೆ. ಅಲ್ಲಿ ಜಾಸ್ತಿ ಊಟದ್ದು ಯಾರಾದರೂ ಗೆಸ್ಟು ಅವ್ರಿಗೆ ಬಂದು ಊಟ ಮಾಡಿದ್ದು ಎಲ್ಲ ಪಾರ್ಸಲ್ ತರ್ತಾರೆ, ಅವರೆಲ್ಲ ಬಿಟ್ಟಿದ್ದೆಲ್ಲ ಹಾಕೋದಕ್ಕೆ, ಆಮೇಲೆ ಅಲ್ಲಿ ಯಾರು ಉಳ್ಕೊಂಡವ್ರು ಊಟ ಎಲ್ಲ ಮಾಡಿದ್ದೆಲ್ಲ ಉಳಿದಿದ್ದು ಅದು ಇದು ಹಾಕ್ಲಿಕ್ಕೆ. ಮತ್ತು ಪ್ರತಿದಿನ ಅಲ್ಲಿ ಏನು ಸ್ವಚ್ಛ ಮಾಡಿದ ಕಸ ಏನು ಬರುತ್ತೆ ಎಲೆ, ಅಲ್ಲಿ ಆಲ್ಮೋಸ್ಟ್ ಎಲೆ ಬರುತ್ತೆ, ಅದನ್ನೆಲ್ಲ ತಗೊಂಡು ಅಲ್ಲಿ ಹಾಕ್ಲಿಕ್ಕೆ ಅವ್ರಿಗೊಂದು ಪಾಯಿಂಟ್ ಮಾಡಿಕೊಟ್ಟಿದ್ವಿ. ಅಂಬೇಡ್ಕರ್ ಪಾರ್ಕಲ್ಲಿ ಅಲ್ಲೂ ಜಾಸ್ತಿ ಎಲೆಗಳು, ಆಮೇಲೆ ಯಾರು ಮಕ್ಕಳು ಮರಿ ಬಂದು ಬಿಸ್ಕೆಟು ಅದು ಇದೆಲ್ಲ ತಿಂದು ಎಲ್ಲ ಹಾಕಿದ್ದು ಪ್ಲಾಸ್ಟಿಕ್ನೆಲ್ಲ ಸಪ್ರೇಟ್ ಮಾಡಿ ಅದನ್ನು ಹಾಕ್ಲಿಕ್ಕೂ ಕೂಡ ಅಲ್ಲಿ ನಾವು ಮಾಡಿದ್ವಿ. ಅದು ತುಂಬ ಹಿಂದೆನೂ ಮಾಡಿದ್ವಿ, ಅದೆಲ್ಲ ಮುಚ್ಚಿತ್ತು. ಈಗ ತಿರ್ಗಾ ಒಂದು 2 ತಿಂಗಳಿಂದ ಮಾಡಿದ್ವಿ. ಈಗ ಇದು ಶಿರಾನಗರದಲ್ಲಿ 3 ಪಾಯಿಂಟ್ ಮಾಡಿದ್ವಿ. ನಮ್ಮ ಉದ್ದೇಶ ಏನಂದರೆ ಶಿರಾನಗರದಲ್ಲಿ ಎಷ್ಟು ಸರ್ಕಾರಿ ಕಚೇರಿಗಳಿದ್ದಾವೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಚೇರಿಗಳಲ್ಲೂ ಕಾಂಪೌಂಡ್ ವ್ಯವಸ್ಥೆ ಇದೆ. ಅಲ್ಲಿ ಒಳಗಡೆ ಎಲ್ಲೂ ವಸತಿ ಗೃಹಗಳಿಲ್ಲ. ಹಂಗಾಗಿ ಅವರು ಎಲ್ಲ ಇದರಲ್ಲೂ ಮರಗಳು, ಸುಮಾರು ಮರಗಳು ಎಲ್ಲ ಕಚೇರಿಗಳಲ್ಲೂ ಮರಗಳಿದೆ. ಹಂಗಾಗಿ ಅವರು ಇಂಟ್ರೆಸ್ಟ್ ಪಟ್ಟರೆ ಈ ಥರ ಒಂದು ಮೂಲಿನಲ್ಲಿ ಎಲ್ಲ ಕಚೇರಿಗಳಲ್ಲೂ ಕೂಡ ಒಂದು ಕಾಂಪೌಂಡ್ ಪಕ್ಕದಲ್ಲಿ ಈ ಥರ ಡಿಸೆಂಟ್ರಲೈಸೇಷನ್ ಇದನ್ನು ವ್ಯವಸ್ಥೆ ಕಲ್ಪಿಸ್ಕೊಂಡ್ರೆ ಪ್ರತಿದಿನ ಅಲ್ಲಿಗೆ ಬಂದು ಕಸ ಸಂಗ್ರಹಣೆ ಮಾಡೋದು ತಪ್ಪುತ್ತೆ. ಆಮೇಲೆ ಅಲ್ಲಿ ಕ್ಲೀನ್ ಮಾಡೋರಿಗೂ ಕೂಡ ಅಲ್ಲೆಲ್ಲ ಕ್ಲೀನ್ ಮಾಡಿ ಅಲ್ಲೇ ಹಾಕೋ ವ್ಯವಸ್ಥೆ ಆದರೂ ಕೂಡ ಅವರು ಪ್ರತಿದಿನ ಕ್ಲೀನಾಗಿ ಇಟ್ಕೊಂತಾರೆ. ಅಲ್ಲೂ ಇನ್ನೂ ಯಥೇಚ್ಛವಾಗಿ ಗಿಡ ಮರಗಳನ್ನ ಬೆಳೆಸಿ ಅಲ್ಲಿರೋ ಒಂದು ಗೊಬ್ಬರನ ಹಾಕೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಈ ಥರ ನೀವು ತಮ್ಮ ಮಾಧ್ಯಮದ ಮುಖಾಂತರ ಶಿರಾನಗರದ ಎಲ್ಲ ಕಚೇರಿಗಳಲ್ಲಿ, ಜಾಗ ಇರತಕ್ಕಂಥ ಕಾಂಪೌಂಡ್ ಇರತಕ್ಕಂಥ ಕಚೇರಿಗಳಲ್ಲಿ ಈ ಥರ ಡಿಸೆಂಟ್ರಲೈಸೇಷನ್ ವ್ಯವಸ್ಥೆನ ಅವರು ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿ ಖರ್ಚಾಗೋದಿಲ್ಲ. ಅವ್ರು ಬೇಕಾದರೆ ನಮ್ಮ ವ್ಯವಸ್ಥೆ ನಮಗೆ ನೀವು ಬಂದು ಮಾಡಿಕೊಡಿ ಅಂತ ಬೇಕಾದ್ರೆ ಅವ್ರ ನಗರಸಭೆಗೆ ಯಾವುದೇ ಅಧಿಕಾರಿಗಳಿಗೆ ಅವರು ಫೋನ್ ಮುಖಾಂತರ ಅಥವಾ ಬಂದ್ ಮುಖಾಂತರ ತಿಳಿಸಿದ್ರೆ ನಾವು ಅದನ್ನು ಹೋಗಿ JCPನಲ್ಲಿ ಮಾಡಿ ಅದನ್ನು ಉಪಯೋಗಿಸೋ ವಿಧಾನ ಕೂಡ ನಾವು ಹೇಳ್ಕೊಡ್ತೀವಿ. ವಸತಿ ಗೃಹಗಳಿರೋ ಕಡೆ ಅವರು ಪೈಪ್ ಕಾಂಪೋಸ್ಟಿಂಗ್ ವ್ಯವಸ್ಥೆ ಮಾಡ್ಕೋಬೋದು. ಈಗಾಗಲೇ ನಾವು ಹೇಳ್ದಂಗೆ ಪೈಪ್ ಕಾಂಪೋಸ್ಟಿಂಗ್ ಮಾಡ್ಕೊಂಡ್ರೆ ಮನೆಗಳವ್ರಿಗೆ ಮಾತ್ರ ಉಪಯೋಗ ಆಗುತ್ತೆ. ಇದು ಕಚೇರಿಗಳವ್ರಿಗೆ ಈ ಥರ ವ್ಯವಸ್ಥೆ, ಯಾಕೆಂದರೆ ಇದು ಬೇಸಿಗೆ ಕಾಲದಲ್ಲೆಲ್ಲ ಮರದ ಎಲೆ ತುಂಬ ಉದುರುತ್ತೆ. ಆವಾಗ ನಿಮಗೆ ಸೀಸನ್ ಇದ್ದಾಗ ಎಲೆ ಉದುರುತ್ತೆ, ಆಮೇಲೆ ಹಣ್ಣು ಉದುರುತ್ತೆ, ಕಾಯಿ ಉದುರುತ್ತೆ, ಬೀಜ ಈ ಥರದ್ದೆಲ್ಲ ಉದುರುತ್ತಾ ಇರುತ್ತೆ. ಅದೆಲ್ಲನೂ ಕೊಳೆಯುವಂಥ ಪದಾರ್ಥನೇ. ಹಂಗಾಗಿ ಕಚೇರಿಗಳಲ್ಲಿ ಬಹುಮುಖ್ಯವಾಗಿ ಇದನ್ನು ಅಳವಡಿಸ್ಕೋಬೋದು. ವಸತಿ ಗೃಹಗಳಲ್ಲಿ ಕೂಡ ಪೈಪ್ ಕಾಂಪೋಸ್ಟಿಂಗ್ ವ್ಯವಸ್ಥೆ ಮಾಡ್ಕೊಂಡ್ರೆ ಸುಮಾರು ಒಂದು 50% ಕಸದ್ದು ವ್ಯವಸ್ಥೆಯಿಂದ ಆಗೋಂಥ ಅನಾಹುತಗಳನ್ನ ಇಂಡೈರೆಕ್ಟಾಗಿ ತಪ್ಪಿಸ್ಬೋದು. ಈಗ ಉದಾಹರಣೆ ನೋಡಿ, ಇವಾಗ ಇಲ್ಲಿ ನಾವು ಈ ಥರ ಹಾಕಿಲ್ಲ ಅಂದಿದ್ರೆ ಇದನ್ನು ಮುನ್ಸಿಪಾಲ್ಟಿನವರು ಬರಬೇಕಿತ್ತು, ಕಲೆಕ್ಟ್ ಮಾಡಬೇಕು, ಅದಕ್ಕೆ ವಾಹನ ಬರಬೇಕು, ತಿರ್ಗಿ ಅದೊಂದು ತರಣ ಅಲ್ಲಿ ಸಪ್ರೇಟ್ ಮಾಡಬೇಕು, ಆಮೇಲೆ ಅವರು ಮುನ್ಸಿಪಾಲ್ಟಿನವ್ರು ಬರೋವರೆಗೂ ಕಾಯಬೇಕು, ಈ ಥರದ್ದೆಲ್ಲ ಇದೆ. ಆಮೇಲೆ ಈಗ ಅವರು ಎಲ್ಲ ತಗೊಂಡ ರೋಡಿಗೆ ಚೆಲ್ಲಿದ್ರಪ್ಪ ಅಂದರೆ ಅಲ್ಲಿ ಕಾಗೆಗಳೆಲ್ಲ ಬರ್ತದೆ, ಹಂದಿಗಳು ಬರ್ತದೆ, ನಾಯಿಗಳು ಬರ್ತದೆ, ಆಮೇಲೆ ಚರಂಡಿಗಳಲ್ಲಿ ಇಲಿ ಹೆಗ್ಣಗಳು ಇದು ಎಲ್ಲವೂ ಪ್ರತಿದಿನ ಹಾಕೋದ್ರಿಂದ ಅವು ಅದಕ್ಕೇ ಅಡ್ಜಸ್ಟ್ ಆಗೋಗ್ಬಿಡ್ತವೆ. ಅದನ್ನು ವ್ಯವಸ್ಥೆ ಈ ಥರ ಹಾಕೋವಂಥ ವ್ಯವಸ್ಥೆ ತಪ್ಪಿಸ್ದಾಗ ಅದೇನಾಗುತ್ತೆ,
ಅಲ್ಲಿ ಅವು ಬರೋದು ತಪ್ಪುತ್ತೆ, ಅದರಿಂದ ಅನಾಹುತನೂ ತಪ್ಪುತ್ತೆ. ಇದು ನಿಮ್ಮ ಮುಖಾಂತರ ನಾವು ಏನು ಕೇಳ್ಕೊಳ್ಳೋದಂದರೆ, ಇದನ್ನು ಎಲ್ಲ ಕಚೇರಿಗಳಲ್ಲಿ ಫಸ್ಟು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ, ಅಲ್ಲಿ ಇನ್ನೂ ಮರ ಗಿಡಗಳನ್ನ ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಗೊಬ್ಬರ ನೀವೇ ತಗೊಂಡೋಗ್ತೀರಾ ಕಚೇರಿ? ಈಗ ಅವ್ರಿಗೆ ಏನಾದರೂ ನಮಗೆ ಕಚೇರಿನಲ್ಲಿ ಬೇಡ ನೀವು ತಗೊಂಡೋಗ್ರಿ ಅಂದರೆ ನಾವು ತಗೊಂಡೋಗಿ ನಾವು ಅದನ್ನು ಅಲ್ಲ, ಇವಾಗ ಇಷ್ಟು ಪ್ರಮಾಣದಲ್ಲಿದೆ, ಇದು ಕೊಳತ್ರೆ ಒಂದು 2-3 ಚೀಲ ಗೊಬ್ಬರ ಸಿಗ್ಬೋದು. ಒಂದು ವೇಳೆ ಇಲ್ಲ ನಮಗೆ ಗೊಬ್ಬರ ಬೇಡ ನೀವು ತಗೊಂಡೋಗಿ ಅಂದರೆ ನಾವು ತಗೊಂಡೋಗ್ತೀವಿ, ಮುನ್ಸಿಪಾಲ್ಟಿ ಗಾಡಿನ ತಗೊಂಡೋಗ್ತೀವಿ, ನಮ್ಮ ಲ್ಯಾಂಡ್ ಫಿಲ್ ಸೈಟಲ್ಲಿರೋ ಕಾಂಪೋಸ್ಟ್ ಇದಕ್ಕೆ ಮಿಕ್ಸ್ ಮಾಡಿ ಅದನ್ನು ಗೊಬ್ಬರ ಮಾಡಿ ಅದನ್ನು ಮಾರಾಟ ಮಾಡೋದು ಅಥವಾ ಬೇರೆ ಇದಕ್ಕೆ ಉಪಯೋಗ ಮಾಡೋದು ಅದು ನಾವು ಮಾಡ್ತೀವಿ. ಅವ್ರು ನಮಗೆ ತಗೊಂಡೋಗ್ಲಿಕ್ಕೆ ಹೇಳಿದ್ರೆ ಸಾಕು, ನಾವು ತಗೊಂಡೋಗ್ತೀವಿ. ಅದನ್ನು ಮಾಡೋ ವಿಧಾನ ಹೇಳ್ಕೊಡಿ ಅಂದರೂ ಹೇಳ್ಕೊಡ್ತೀವಿ, ಅದನ್ನು ಗುಂಡಿ ತೆಗೆದುಕೊಡೋ ಕೂಡ ನಾವು ಬೇಕಾದ್ರೆ ನಾವೇ ನಿಂತು ವ್ಯವಸ್ಥೆ ಮಾಡ್ಕೊಡ್ತೀವಿ. ಅವ್ರ ಇಚ್ಛಾಶಕ್ತಿ ಮೇಯ್ನು. ಡಿಕಂಪೋಸ್ಗೆ ಎಷ್ಟು ಟೈಮ್ ತಗೊಳತ್ತಿದ್ದು? ಇದು ಈಗ ಒಂದು ಸುಮಾರು ಒಂದು 2 ತಿಂಗಳು ಬೇಕಾಗುತ್ತೆ ಸರ್. ಇದ್ರ ಮೇಲೆ ಸ್ವಲ್ಪ ಸಗಣಿ ಹಾಕಬೇಕು, ಆಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಕವರ್ ಮಾಡಿದ್ರೆ ಒಂದು 2 ತಿಂಗಳಲ್ಲಿ ಗಿಡಗಳಿಗೆ ಹಾಕೋ ಮಟ್ಟಕ್ಕೆ ಗೊಬ್ಬರ ತಯಾರಾಗುತ್ತೆ, ಏನು ತೊಂದರೆ ಇಲ್ಲ. ಯಾಕೆಂದರೆ ಸ್ವಲ್ಪ ನೀರಿಗೆಲ್ಲ ನಿಂತ್ಕೊಳ್ಳುತ್ತೆ, ಅದು ಓಪನ್ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ, ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಒಂದು 2-2.5 ತಿಂಗಳಲ್ಲಿ ಗೊಬ್ಬರದ ಅಂತಕ್ಕೆ ಬರುತ್ತೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.